ನಮಸ್ಕಾರ ಸ್ನೇಹಿತರೆ. ಕಮಲಿಯ ಅನಿಕಾ ಬಣ್ಣದ ಲೋಕಕ್ಕೆ ಬಂದು ಇಂದಿಗೆ 8 ವರ್ಷಗಳಾಗಿದೆ. ಸದ್ಯ ಇವರ ಬಾಯ್ ಫ್ರೆಂಡ್ ಯಾರು, ಆಗಿರೋ ಫ್ಯಾಮಿಲಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಕಳಿಸ್ತಿದ್ದೆ. ಕಮಲಿ ಸೀರಿಯಲ್ನಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಅನಿಕಾ ಅವರು ತುಂಬಾ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಮಾಡ್ಲಿಂಗ್ ಕ್ಷೇತ್ರದಿಂದ ಗುರುತಿಸಿಕೊಂಡು ತನ್ನ 17ನೇ ವಯಸ್ಸಿಗೆ ಅವರು ಮಾಡ್ಲಿಂಗ್ ಕ್ಷೇತ್ರಕ್ಕೆ ಬಂದು ಸದ್ಯ ಇಂಡಿಯ ಖಾಸಗಿ ವಾಹಿನಿ ಕಂಪನಿ ಆಯೋಜಿಸಿದ್ದ ಒಂದು ಮಾಡ್ಲಿಂಗ್ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಇಬ್ಬರಲ್ಲಿ ಒಬ್ಬರಾಗಿ ಆಯ್ಕೆಯಾದವರೇ ನಮ್ಮ ರಚನಾ ಅವರು. ಹೌದು, ಸದ್ಯ ಅನಿಕಾ ಅವರು ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದಾರೆ. ಹಾಗೆ ಇವರು ನಮ್ಮ ಕಮಲಿ ಧಾರಾವಾಹಿನಲ್ಲಿ ಹೆಸರನ್ನು ಮಾಡಿದಂಥ ಹಾಗೆ ಡ್ಯಾನ್ಸ್ ಶೋನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. 2-3 ರಿಯಾಲಿಟಿ ಶೋಗಳಲ್ಲೂ ಕಾಣಿಸಿಕೊಂಡು ಅಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಹಾಗೆ ಒಳ್ಳೆ ಡ್ಯಾನ್ಸರ್ ಕೂಡ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲರದು. ಮಾಡ್ಲಿಂಗ್, ಡ್ಯಾನ್ಸರ್ ಹಾಗೂ ಸೀರಿಯಲ್ಗಳಲ್ಲಿ ವಿಲನ್ ಪಾತ್ರದಲ್ಲಿ ಅಭಿನಯಿಸ್ತಾ ಬೆಳ್ಳಿತೆರೆಯಲ್ಲಿ ನಾಯಕಿಯಾಗುವ ಕನಸನ್ನು ಕಟ್ಟಿಕೊಂಡಿದ್ದಾರೆ. ಸದ್ಯ ಈಗ ಕನಸು ಕೂಡ ಈಗ ಅವರು ನನಸಾಗುವ ಸಮಯ ಬಂದಾಗಿದೆ. ಹೌದು ಸ್ನೇಹಿತರೆ, ಸದ್ಯ ಕೊಡೆಮೃಗ ಸಿನಿಮಾದಲ್ಲಿ ಬೆಳ್ಳಿತೆರೆಯಲ್ಲಿ ಈಗ ಕಾಣಿಸಿಕೊಂಡು ನಾಯಕಿಯ ಪಾತ್ರದಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ. ಹೌದು, ಈ ಸಿನಿಮಾ ಒಂದು ಕಾಮಿಡಿ ಆಧಾರಿತ ಸಿನಿಮಾವಾಗಿದ್ದು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಹೊರಹೊಮ್ಮುತ್ತಿದ್ದಾರೆ ಅನಿಕಾ ಅವರು. ಸದ್ಯ ಇವರ ಬಾಯ್ ಫ್ರೆಂಡ್ ಕೂಡ ಇದ್ದಾರಂತೆ, ಅವ್ರನ್ನ ಎಲ್ಲೂ ಕೂಡ ಅವರು ರಿವೀಲ್ ಮಾಡಿಲ್ಲ. ಸದ್ಯ ನಾ ಇನ್ನೊಂದು 2-3 ತಿಂಗಳಲ್ಲಿ ಬಾಯ್ ಫ್ರೆಂಡ್ನ ರಿವೀಲ್ ಮಾಡಿ ಮದುವೆ ಯಾವಾಗ ಅಂತ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಅಂತ ಅವರಿಗೆ ಕೂಡ ಹೇಳಿಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.